ಚಂದ್ರು ಅಂತ, ಚಿಕ್ಕಬಾಡಗೆರೆ, ಬಂಟೇನಹಳ್ಳಿ ಸರ್ವೆ ನಂಬರ್ 46. ಯಾರ ಕಿಡಿಗಾಡಿಗಳು ನಾಲ್ಕೂವರೆಯಲ್ಲಿ ಬೆಂಕಿ ಹಾಕಿ ನಂದು ಅಡಿಕೆ ಗಿಡ ಬೇವು ಅಲ್ಲಿ ಗುಡ್ಡಲ್ಲಿ ಇಟ್ಟಿದ್ದಂಥ ಕೃಷಿಗೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಒಟ್ಟಿಟ್ಟಿದ್ದೆ. ಟೊಮೊಟೊ, ಬೀನ್ಸಿನ ದಡಿಗಳು ಎಲ್ಲ ಥರದ್ದು ಆಗಿ ನಂದು ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಸುಟ್ಟೋಗಿದೆ. ಏಕೆಂದರೆ ಸರ್ಕಾರದವ್ರು ಏನಾದ್ರು ಒಂಚೂರು ಸಹಾಯ ಮಾಡಿದರೆ ಉತ್ತಮತೆ. ನನಗೆ ಬೇರೆ ಆರೋಗ್ಯ ಸರಿ ಇಲ್ಲ, ಡಿಸ್ಕ್ ಆಪ್ರೇಷನ್ ಆಗಿ 6 ತಿಂಗಳಾಯಿತು. ನಮ್ಮನೆಯವ್ರು ಒಬ್ಬರೇ ಗುದ್ದಾಡ್ಕೊಂಡು ತೋಟ ಎಲ್ಲ ಎಷ್ಟು ಮಟ್ಟಿಗೆ ಕಾಪಾಡ್ಕೊ ಬಂದಿದ್ದರು. ಈಗ ಅದು ಇಲ್ಲ, ಈ ಕಡೆ ನನ್ನ ಪರಿಸ್ಥಿತಿನೂ ಈ ಥರ ದುಡಿಯೋಕ್ಕಾಗ್ತಿಲ್ಲ. ನಾನು ಆಂಬ್ಯುಲೆನ್ಸ್ ಡ್ರೈವರಾಗಿ ಜೀವನ ಮಾಡ್ತಾಯಿದ್ದೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ಸರ್ಕಾರನ ಏನಾದರೂ ನೆರವು ಕೊಡಬೇಕಿರುತ್ತೆ. ಎಷ್ಟು ಗಿಡ ಸುಟ್ಟೋಗಿದೆ ಸರ್ ಇವಾಗ? ಸರ್, ಇದ್ರಿಗೆ ಒಂದು 300 ಗಿಡ ಸಣ್ಣವೆಲ್ಲ ಇಷ್ಟಿಷ್ಟು ಇದ್ದಾಯಿದ್ದು. ಅಡಿಕೆ ಗಿಡ ಹಾಕಿದ್ದು ಸಣ್ಣವೆಲ್ಲ ಸುಟ್ಟೋಗಿದ್ದಾವೆ. ಇಲ್ಲಿ ಇರೋವೆಲ್ಲ ಇಷ್ಟು ಎತ್ತರ ಇದಾವೆ ಸರ್, ಇಷ್ಟು ಎತ್ತರ ಒಬ್ಬಂದವೆಲ್ಲ ಸುಟ್ಟೋಗಿದ್ದಾವೆ ಸರ್. ಅಡಿಕೆ ಮತ್ತು ಬಾಳೆ ಎಲ್ಲ ಹಾಕಿದ್ರು? ಅಡಿಕೆ, ತೆಂಗಿನ ಸಸಿ ಎಲ್ಲ ಸುಟ್ಟೋಗಿದ್ದಾವೆ, ಅಲ್ಲೇ ನೋಡಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿದೇನೆ. ಟೊಮೊಟೊ ನೋಡಿ, ಒಂದಡಿ ₹32 ದಡಿ, ಒಂದು ಬೆಂಕಿ ಹಾಕಿರಿ ಅವ್ರಿಗೆ ಏನು ಸಿಗುತ್ತೆ ಅಂತ. ಶೆಡ್ಡಲ್ಲಿ ಬ್ಯಾರ್ಲು, ಔಷಧಿಕ್ಯಾನು ಎಲ್ಲ ಶೆಡ್ಗೆಡ್ಡೆ ಎಲ್ಲ ಸುಟ್ಟೋಯ್ತು. ಏನು ಆರ್ಸಿದ್ರೆ ಬಿ, ಎಲ್ಲರೂ ನನ್ನ ಅಡಿಕೆ ಗಿಡದ್ಕೈ ಬಂದಿರೋ ಪರಿಸ್ಥಿತಿ ಏನಾಗತ್ತೆ ಮರೆ? ಹೆಂಗ್ ಬಂತ ಹೇಳಂಗ? ಎಲ್ಲ ಬಿಸಿ ಐತಿ, ನೀ ಕೆಂಡೈತೆ ನೋಡ್ತಿರ್ಗಾಡು, ಕಾಲ್ಗೆಲ್ ಸುಟ್ಟಾತ ನೋಡ್ತಿರ್ಗಾಡು.